ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ. ಇದರಿಂದ ನಿಮಗೆ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಮೆಸೇಜ್ ಬರುತ್ತೆ. ನನ್ನ ರೆಸಿಪೀಸ್ ನಿಮಗೆ ಇಷ್ಟ ಆಗಿದ ತಕ್ಷಣ ಲೈಕ್ ಮಾಡಿ, ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ. ಇದೇ ಥರ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಅಕ್ಕಿ ಹಿಟ್ಟಿಂದ ಮಾಡಿರುವಂಥ ರಾಚಿನ ರೊಟ್ಟಿ, ಚಿಕ್ಕ ಚಿಕ್ಕ ಬದನೆಕಾಯಲ್ಲಿ ಎಣ್ಣೆಗಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ. ಇದನ್ನು ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ವೈಟ್ ಚಪಾತಿ ಅಂತಾರೆ, ಉಜ್ಜು ರೊಟ್ಟಿ ಅಂತಾರೆ, ಈ ಥರ ತುಂಬ ಥರ ಹೇಳ್ತಾರೆ ಈ ರೊಟ್ಟಿಗೆ. ಈ ರೊಟ್ಟಿ ಮತ್ತು ಎಣ್ಣೆಗಾಯಿ ಗೊಜ್ಜು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಒಂದು ಅರ್ಧ ಕೆ ಜಿಯಷ್ಟು ಚಿಕ್ಕ ಚಿಕ್ಕ ಬದನೆಕಾಯಿ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿರುವಂಥದ್ದು. ಎರಡು ಈರುಳ್ಳಿ, ಮಸಾಲಾಗೆ ಏನೇನು ಬೇಕು ಅಂತ ನೋಡಿ. ಒಂದು 15-20 ಒಣಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಎರಡು ಅರ್ಧರ್ಧ ತೊಗೊಂಡಿದ್ದೀನಿ. ಹುರ್ಗಡಲೆ ಒಂದಿಡಿ, ಕಡಲೆ ಬೀಜ ಎರಡಿಡಿ, ಹುಣಸೆಹಣ್ಣು ಒಂದು ನಿಂಬೆ ಗಾತ್ರದಷ್ಟು, ತೆಂಗಿನಕಾಯಿ ತುರಿ ಒಂದು ಚಿಪ್ಪಷ್ಟು, ಬೆಲ್ಲ ರುಚಿಗೆ ತಕ್ಕಷ್ಟು, ಉಪ್ಪು ನಮ್ಗೆ ರುಚಿಗೆ ಹೆಂಗೆ ಬೇಕು ಹಂಗೆ, ಸಾಂಬಾರ್ ಮಸಾಲ ಕಾಳುಗಳು ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಒಣಕೊಬ್ಬರಿ ಒಂದಿಷ್ಟು ಅಗಲ ಆದರೆ ಸಾಕು. 1.5 ಇಡಿಯಷ್ಟು ಬಿಳಿ ಎಳ್ಳು. ಈ ಎಲ್ಲ ಐಟಮ್ಸ್ನ ನಾವೀಗ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟು 1-2 ಇಡಿಯಷ್ಟು ಕಡಲೆ ಬೀಜ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈ ಎಣ್ಣೆಗಾಯಿ ಪಲ್ಯ ತುಂಬ ರುಚಿಯಾಗಿರುತ್ತೆ. ನಮಗೆ ಡ್ರೈ ಬೇಕು ಅಂದರೆ ನೀರು ಹಾಕ್ದಿರನು ಮಾಡ್ಬೋದು. ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದು ಸ್ವಲ್ಪ ಮಸಾಲಾಗೆ ನೀರು ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಸ್ವಲ್ಪ ಗ್ರೇವಿ ಥರನೂ ಮಾಡ್ಕೋಬೋದು ನೋಡಿ. ಒಂದು ಸ್ವಲ್ಪ ಕಡಲೆ ಬೀಜ ಬಿಸಿ ಆದಮೇಲೆ ಒಣಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡ್ತೀನಿ. ಈ ಥರ ಎಲ್ಲ ಪದಾರ್ಥನೂ ನಾವು ಡ್ರೈ ರೋಸ್ಟ್ ಮಾಡಿ ಮಾಡೋದ್ರಿಂದ ಈ ಗೊಜ್ಜು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಒಣಮೆಣಸಿನ್ಕಾಯಿನೂ ಸ್ವಲ್ಪ ಫ್ಲೇವರ್ ಗಮ್ ಅಂತ ಬರೋವರೆಗೂ ಹುರಿಬೇಕು. ಇವಾಗ ಇದಕ್ಕೆ ಹುರ್ಗಡಲೆ ಹಾಕ್ತೀನಿ ಮತ್ತು ಹುರಿದಿಟ್ಟಿರುವಂಥ ಸಾಂಬಾರ್ ಮಸಾಲ ಕಾಳುಗಳು. ಈಗಾಗಲೇ ನಾನು ಹುರಿದಿಟ್ಟಿದ್ದೀನಿ, ಇದ್ರ ಜೊತೆ ಒಂದ್ಸಲ ಬಿಸಿ ಆದರೆ ಗಮ್ ಅಂತ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದ್ರ ಜೊತೆನೂ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ. ಇವೆರಡು ಹಾಕಿದ್ಮೇಲೆ ತುಂಬ ಏನು ಬಿಸಿ ಆಗಬೇಕಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು. ಮಸಾಲ ಕಾಳು ಮಾಡೋದನ್ನು ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ. ಈಗ ಬಿಳಿ ಎಳ್ಳು ಫ್ರೈ ಮಾಡ್ತಾ ಇದ್ದೀನಿ. ಬಾಣಲಿ ಬಿಸಿ ಇದ್ದರೆ ಬಿಳಿ ಎಳ್ಳು ಬೇಗ ಫ್ರೈ ಆಗುತ್ತೆ, ನೋಡಿಕೊಂಡು ಕಲರ್ ಚೇಂಜ್ ಆಗ್ತಿದ್ದಂಗೆ ತೆಕ್ಕೊಳ್ಳಿ. ಇಲ್ಲಾಂದರೆ ಸ್ವಲ್ಪ ಚಿಟ್ ಚಿಟ ಅಂತ ಸಿಡಿಯುತ್ತೆ, ಅಷ್ಟಾದರೆ ಸಾಕು. ಒಣಕೊಬ್ಬರಿನೂ ಸ್ವಲ್ಪ ಬಿಸಿ ಮಾಡ್ಕೊತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊತೀನಿ ನಾನು. ಕಾಯಿ ತುರಿನು ಸ್ವಲ್ಪ ಹುರ್ಕೊತೀನಿ. ಕಾಯಿ ತುರಿ ತುಂಬ ಹುರಿಬೇಕಾಗಿಲ್ಲ, ಒಂದು ಸ್ವಲ್ಪ ಬಾಣಲಿ ಬಿಸಿಗೆ ಬಿಸಿಯಾಗಿ ಫ್ಲೇವರ್ ಬರುತ್ತೆ, ಅಷ್ಟಾದರೆ ಸಾಕು. ನಾವು ಎಲ್ಲ ಪದಾರ್ಥನೂ ಫ್ರೈ ಮಾಡಿ ಮಾಡೋದ್ರಿಂದ ಈ ಗೊಜ್ಜು ಒಂದು ದಿನದವರೆಗೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ನಾವು ಎಲ್ಲರೂ ಜರ್ನಿ ಮಾಡಬೇಕು ಅಂದರೆ ಒಂದು ದಿನದ ಮಟ್ಟಕ್ಕೆ ತೊಗೊಂಡೋಗ್ಬೋದು. ಬಿಸಿಯಾಗಿರುವಂಥ ಬಾಣಲಿಗೆ ನಾನು ಈ ಥರ ಚಿಕ್ಕ ಚಿಕ್ಕದಾಗಿ ಹುಣಸೆಹಣ್ಣ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಡ್ರೈ ಆಗಿ ಗರ್ಗರಿ ಆಗುತ್ತೆ, ಇದರಿಂದ ಪೌಡ್ರ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೋಡಿ. ಈಗ ಚೆನ್ನಾಗಿ ಗಟ್ಟಿಯಾಗಿದೆ, ಕಟ್ಕಟ ಅಂತ ಇದೆ ನೋಡಿ. ಈ ಹದದಲ್ಲಿದ್ದಾಗ ಮಿಕ್ಸಿಗೆ ಹಾಕ್ಕೊಂಡು ಎಲ್ಲನೂ ಪೌಡ್ರ್ ಮಾಡ್ಕೊತೀನಿ. ಎಲ್ಲ ಡ್ರೈ ಐಟಮ್ಸ್ನೂ ಹಾಕಿ ಪೌಡ್ರ್ ಮಾಡಬೇಕು.
ಜೊತೆಗೆ ಈ ಕಾಯಿತುರಿನೂ ಹಾಕೊತಾ ಇದ್ದೀನಿ. ನಮಗೆಷ್ಟಾದರೆ ಅಷ್ಟು ಪೌಡ್ರ್ ಮಾಡ್ಕೋಬೇಕು. ನೋಡಿ ಈಗ ಬದನೆಕಾಯಿನ ಈ ಥರ ನಾಲ್ಕು ಭಾಗವಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ನೀರಿಗಾಕಿ ತೊಳೆದು ನೀರಿಂದ ತೆಗೆದು ಈ ಥರ ಇಟ್ಟಿದ್ದೀನಿ. ತೊಟ್ಟು ಭಾಗಕ್ಕೆ ಈ ಥರ ಕಟ್ ಮಾಡೋದ್ರಿಂದ ಸ್ವಲ್ಪ ಡೀಪಾಗಿ ಮಾಡ್ಬೋದು. ನಾವು ಎಣ್ಣೆಗಾಕಿ ಹುರ್ಕೊಂಡಾಗ ಓಪನ್ ಆಗೋದಿಲ್ಲ, ಈ ಥರ ಉಂಡೆಯಾಗೆ ಚೆನ್ನಾಗಿರುತ್ತೆ. ನೀವು ಈ ಥರ ತೊಟ್ಟಾಕೋದು ಬೇಡ ಅಂದರೆ ನೀವು ರಿವರ್ಸ್ ಆಗಿ ಬೇಕಾದ್ರೂ ಕಟ್ ಮಾಡ್ಬೋದು. ತೊಟ್ಟು ಭಾಗ ಕಟ್ ಮಾಡಿಬಿಟ್ಟು ನಾಲ್ಕು ಭಾಗ ಮಾಡಿ ನೋಡಿ ಈಗ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಇನ್ನೂ ಪುಡಿ ಬೇಕಾದ್ರೂ ಮಾಡ್ಕೋಬೋದು, ಇದೊಂದು ಸ್ವಲ್ಪ ರಫ್ ಆಗಿದೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಬೇಕು. ಉಪ್ಪು ಖಾರ ಹುಳಿ ಎಲ್ಲ ಸರಿ ಇರಬೇಕು. ನಮ್ಮ ರುಚಿಗಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ ಖಾರ, ಹುಣಸೆಹಣ್ಣು, ಉಪ್ಪು, ಬೆಲ್ಲ ಎಲ್ಲ. ನಾವು ಬದನೆಕಾಯಿಗೆ ತುಂಬಿಸಿದಾಗ ಸ್ವಲ್ಪ ಕಡಿಮೆ ಆಗುತ್ತೆ ಖಾರ ಎಲ್ಲ. ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರೆ ಬದನೆಕಾಯಿನೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೇಳ್ಕೊಳ್ಳುತ್ತೆ. ಈ ಥರ ಚೆನ್ನಾಗಿ ಸ್ಟಫ್ ಮಾಡ್ಕೊಳ್ಳಿ. ಗುಂಡು ಬದನೆಕಾಯಲ್ಲೇ ಮಾಡಬೇಕು ಅಂತೇನಿಲ್ಲ, ಹಸಿರುದು ಉದ್ದ ಬದನೆಕಾಯಿ ಬರುತ್ತಲ್ಲ ಅದರಲ್ಲೂ ಈ ಥರ ಉದ್ದದ್ದು ಕಟ್ ಮಾಡಿ ನಾಲ್ಕು ಭಾಗ ಮಾಡಿ ಸ್ಟಫ್ ಮಾಡಿ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದಕ್ಕೊಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆಗಾಯಿ ಪಲ್ಯ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಇಡಬೇಕು. ಸಾಸಿವೆ ಹಾಕಿ ಚಿಟ್ಗುಟ್ಟದ ಮೇಲೆ 2 ಈರುಳ್ಳಿನ ಈ ಥರ ದಪ್ಪ ದಪ್ಪಕ್ಕೆ ಸ್ಲೈಸ್ ಮಾಡಿದ್ದೀನಿ. ಕರಿಬೇ ಮತ್ತು ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ತುಂಬ ಫ್ರೈ ಮಾಡಬೇಡಿ. ಕೆಲಸಕ್ಕೆ ಹೋಗೋ ಅಂಥವ್ರಾದರೆ ರಾತ್ರಿನೇ ಈ ಗೊಜ್ಜನ್ನ ಮಾಡಿಡ್ಬೋದು. ಬೆಳಗ್ಗೆ ಮಾಡೋದಕ್ಕಿಂತ ರಾತ್ರಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ರುಚಿಯಾಗಿರುತ್ತೆ. ನೋಡಿ ಇಷ್ಟಾದರೆ ಸಾಕು. ಇವಾಗ ಎಲ್ಲ ಬದನೆಕಾಯಿನೂ ಸ್ಟಫ್ ಮಾಡಿಟ್ಟಿದ್ದೀನಿ, ಇದನ್ನು ಒಗ್ಗರಣೆಗೆ ಹಾಕಿ ಬಾಡಿಸ್ಕೊತೀನಿ. ಒಗ್ಗರಣೆಗೆ ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ, ತುಂಬ ಕೈಯಾಡ್ತಾ ಇರಬೇಡಿ. ಒಂದ್ಸಲ ಕೈಯಾಡಿಬಿಟ್ಟು ಲಿಡ್ ಮುಚ್ಚಿಬಿಟ್ಟು 3-5 ಮಿನಿಟ್ಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟರೆ ಅದರ ಪ್ರೆಷರ್ಗೆ ಚೆನ್ನಾಗಿ ಬೇಯುತ್ತೆ. ಕುಕ್ಕರ್ ಲಿಡ್ ಮುಚ್ಚುತ್ತೀನಿ. ಕುಕ್ಕರ್ ಲಿಡ್ ಮುಚ್ಚಿದಾಗ ಲೋ ಟು ಮೀಡಿಯಂ ಫ್ಲೇಮ್ಗಿಡಿ. ನೋಡಿ ಈಗೊಂದು 3-5 ಮಿನಿಟ್ಸ್ ಆಗಿದೆ. ಲಿಡ್ ತೆಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಬೇಕು. ಮತ್ತೆ ನಾನು ಕುಕ್ಕರ್ ಲಿಡ್ ಮುಚ್ಚುತ್ತಾ ಇದ್ದೀನಿ. ಈ ಥರ ಒಂದು 4-5 ಸಲ ಮಾಡ್ಕೊಳ್ಬೇಕಾಗುತ್ತೆ. ಕೈಯಾಡುವಾಗ ನಿಧಾನಕ್ಕೆ ಕೈಯಾಡಿ, ಇಲ್ಲಾಂದರೆ ಮಸಾಲೆ ಎಲ್ಲ ಹೊರಗೆ ಬಂದುಬಿಡುತ್ತೆ, ಬದನೆಕಾಯಿ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಆದಷ್ಟು ನಾವು ಅಗ್ಲಕ್ಕಿರುವಂಥ ಕುಕ್ಕರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ನನ್ನ ರೆಸಿಪೀಸ್ನ ನೀವು ಮಾಡಿಕೊಂಡು ಬೇರೆಯವ್ರಿಗೂ ಶೇರ್ ಮಾಡ್ತಾ ಇರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ರಿಂಗ್ ಮಾಡಿ, ಇದರಿಂದ ನನ್ನ ನೆಕ್ಸ್ಟ್ ವೀಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಇದ್ರ ಮೂಲಕ ನಂಗೆ ಸಪೋರ್ಟ್ ಮಾಡಿ ಅಂತ ನಿಮ್ಮನ್ನೆಲ್ಲರನ್ನೂ ಕೇಳ್ತಾ ಇದ್ದೀನಿ. ನೋಡಿ ಇವಾಗ ಇದೊಂದು ಅರ್ಧ ಆಗಿದೆ. ನಾನೀಗ ಇದಕ್ಕೆ ಉಳಿದಿರುವಂಥ ಮಸಾಲ ಪೌಡ್ರ್ ಮತ್ತು ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾನಿಲ್ಲಿ ಡ್ರೈ ಎಣ್ಣೆಗಾಯಿ ಪಲ್ಯ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕಲ್ಲ. ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಮಸಾಲ ಪೌಡ್ರ್ ಒಂದು ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಮಗೆ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಮಾಡ್ಕೋಬೋದು, ಚೆನ್ನಾಗಾಗುತ್ತೆ. ನಾನಿಲ್ಲಿ ಡ್ರೈ ಪಲ್ಯ ಮಾಡ್ತಾ ಇರೋದ್ರಿಂದ ನೀರು ಜಾಸ್ತಿ ಹಾಕಲ್ಲ, ಒಂದು ಅರ್ಧ ಇಲ್ಲ 3/4 ಲೋಟದಷ್ಟು ನೀರು ಹಾಕ್ಕೊತೀನಿ ಅಷ್ಟೇ. ಇವಾಗ ಕುಕ್ಕರ್ ಲಿಡ್ ಮುಚ್ಚಿಬಿಟ್ಟು ವೆಯ್ಟ್ ಹಾಕ್ತೀನಿ. ಮೀಡಿಯಮ್ ಫ್ಲೇಮ್ಗಿಡಿ, ಮೀಡಿಯಮ್ ಟು ಹೈ ಫ್ಲೇಮ್ಗಿಟ್ಟರೆ ಸಾಕು, ತುಂಬ ಹೈ ಫ್ಲೇಮ್ ಇಡಬೇಡಿ. ಇನ್ನೇನು ಕೂಗುತ್ತೆ ಅನ್ನುವಾಗ ಕುಕ್ಕರ್ ಆಫ್ ಮಾಡಿಬಿಡಿ.
ಕುಕ್ಕರ್ ಒಂದು 2-3 ಅವರ್ಸ್ ಚೆನ್ನಾಗಿ ತಣ್ಣಗಾಗಲಿ. ಇವಾಗ ನೋಡಿ ಕುಕ್ಕರ್ ಚೆನ್ನಾಗಿ ತಣ್ಣಗಾಗಿದೆ, ಬದನೆಕಾಯಿ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ, ತೋರಿಸ್ತೀನಿ ನೋಡಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಆಗಿದೆ ಅಂತ. ನೋಡಿ ತಳನೂ ಏನು ಸೀದಿಲ್ಲ, ಚೆನ್ನಾಗಾಗಿದೆ. ಎಣ್ಣೆಗಾಯಿ ಪಲ್ಯ ಅಂದರೆ ಎಣ್ಣೆ ಜಾಸ್ತಿ ಹಾಕಿ ಮಾಡ್ಕೋಬೇಕು, ಎಣ್ಣೆನೂ ಜಾಸ್ತಿ ಇರೋದ್ರಿಂದ ತಳ ಹತ್ತೋದಿಲ್ಲ, ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ನಿಮಗೆಲ್ಲರಿಗೂ ಹೇಳ್ದಂಗೆ ನಾನು ರಾತ್ರಿನೇ ಮಾಡಿ ಆಫ್ ಮಾಡಿದ್ದೆ, ಬೆಳಗ್ಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಚೆನ್ನಾಗಾಗಿದೆ ನೋಡಿ. ಎಣ್ಣೆಗಾಯಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಅಂತ, ಸಾಫ್ಟಾಗಿ ಚೆನ್ನಾಗಾಗಿದೆ. ನಾನು ತೊಟ್ಟು ಸಮೇತ ಹಾಕಿರೋದ್ರಿಂದ ಒಂದು ಬದನೆಕಾಯಿ ಕಟ್ಟಾಗಿಲ್ಲ, ಉಂಡೆ ಬದನೆಕಾಯಿ ಎಲ್ಲ ಹಂಗೆ ಇದೆ ನೋಡಿ, ಸಾಫ್ಟಾಗೂ ಚೆನ್ನಾಗಿ ಬೆಂದಿದೆ. ಎಲ್ಲರೂ ಒಂದ್ಸಲ ಟ್ರೈ ಮಾಡಿ. ಉಂಡೆ ಬದನೆಕಾಯಿ ಇಷ್ಟ ಇಲ್ದಿರೋರು ಅದೇ ಮಸಾಲಾಗೆ ಈರುಳ್ಳಿ ಒಗ್ಗರಣೆ ಹಾಕಿಬಿಟ್ಟು ಬದನೆಕಾಯಿ ಹೆಚ್ಚಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಸಾಲ ಪೌಡರ್ ಹಾಕಿ ಈ ಥರ ಗೊಜ್ಜು ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇವಾಗ ರಾಚಿನ ರೊಟ್ಟಿ ಅಥವಾ ಉಜ್ಜು ರೊಟ್ಟಿ ಅಥವಾ ವೈಟ್ ಚಪಾತಿ ಅಂತಲೂ ಹೇಳ್ತಾರೆ, ಅದನ್ನ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ನಾನಿಲ್ಲಿ 4 ಕಪ್ಪಷ್ಟು ನೀರು ಹಾಕಿದ್ದೀನಿ, 1 ಟೀಸ್ಪೂನಷ್ಟು ಕಲ್ಲುಪ್ಪು ಹಾಕಿದ್ದೀನಿ, 1-3-4 ಟೀಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬಂದಮೇಲೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕಬೇಕು ನೋಡಿ. ಈಗ ನೀರು ಚೆನ್ನಾಗಿ ಕುದಿ ಬರ್ತಾಯಿದೆ, ಇದಕ್ಕೆ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕ್ತೀನಿ. 1 ಕಪ್ ಬಂದು 200 ml ಅಷ್ಟು ಮೆಜರ್ಮೆಂಟು. ನೀವು ಯಾವ ಕಪ್ಪಲ್ಲಿ ಅಳತೆ ಮಾಡ್ತಿರೋ ನೀರನ್ನು ಅದೇ ಕಪ್ಪಲ್ಲಿ ಅಳತೆ ತೊಗೊಳ್ಳಿ. 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ನೀರು ಥರ ಅಳತೆ ಇದು. ಇದು ಕುದಿ ಬರುವಾಗ ಮೀಡಿಯಂ ಫ್ಲೇಮ್ಗೆ ಇಟ್ಬಿಟ್ಟು 20 ಮಿನಿಟ್ಸ್ ಬೇಯಿಸಬೇಕು ನೋಡಿ. ಈಗ 20 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬಂದು ನೀರೆಲ್ಲ ಸ್ವಲ್ಪ ಗಟ್ಟಿಯಾಗ್ತಾ ಬಂದಿದೆ. ಈ ಹದದಲ್ಲಿದ್ದಾಗ ನಾನು ಸ್ಟೌವ್ ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ನೀರು ಬಗ್ಗಿಸ್ಕೊತೀನಿ ನೋಡಿ. ಒಂದು ಸ್ವಲ್ಪ ನೀರು ಬಗ್ಸಿದ್ದೀನಿ, ಯಾಕೆಂದರೆ ಒಂದೊಂದ್ಸಲ ಅಕ್ಕಿ ಇಟ್ಟು ನೀರು ಕಡಿಮೆ ತೊಗೊಳುತ್ತೆ, ಅದಕ್ಕೋಸ್ಕರ ಈ ಥರ ಬಗ್ಸಿ ಮಾಡಿದ್ರೆ ನಮಗೂ ಆರಾಮಾಗಿರುತ್ತೆ, ಅನುಕೂಲವಾಗಿರುತ್ತೆ. ಇವಾಗ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ, ಸ್ಟೌವ್ ಆಫ್ ಮಾಡಾಗಿದೆ. ಈಗಾಗಲೇ ಇದು 20 ನಿಮಿಷ ಬೆಂದಿರೋದ್ರಿಂದ ಮತ್ತೆ ಬೇಯಿಸುವಷ್ಟೇನಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಟ್ಟೆ ಮುಚ್ಚಿಡ್ತೀನಿ, ಒಂದು ಸ್ವಲ್ಪ ಒಂದು 5-10 ನಿಮಿಷ ತಣ್ಣಗಾಗಲಿ. ನೋಡಿ ಈಗ ಇದು ಮಿಕ್ಸ್ ಆಗಿದೆ. ಈ ಥರ ಒಂದು 5 ನಿಮಿಷ ಆದಮೇಲೆ ನಮಗೆ ಮುಟ್ಟಕ್ಕಾಗೋಷ್ಟು ಬಿಸಿ ಇರುವಾಗ ಈ ಹಿಟ್ಟನ್ನು ನಾವು ಚೆನ್ನಾಗಿ ನಾದ್ಕೋಬೇಕು. ಪೂರ್ತಿ ತಣ್ಣಗಾಗೋದ್ರೆ ನಮಗೆ ನಾದಕ್ಕೆ ಕಷ್ಟ ಆಗುತ್ತೆ, ಸ್ವಲ್ಪ ಬೆಚ್ಚಗಿದ್ದಂಗೆ ನಾದ್ಕೊಂಡ್ರೆ ಚೆನ್ನಾಗಾಗುತ್ತೆ ನೋಡಿ. ಈ ಗಂಜಿ ಗಟ್ಟಿಯಾಗಿರುತ್ತೆ ತಣ್ಣಗಾದ್ಮೇಲೆ, ನಾವು ನಾದುವಾಗ ಬೇಕಂದರೆ ಅದೇ ಗಂಜಿನೇ ಹಾಕ್ಕೋಬೋದು. ನಾನು ಸ್ವಲ್ಪ ಅದೇ ಗಂಜಿ ಹಾಕ್ಕೊಂಡು ಈ ಹಿಟ್ಟನ್ನು ನಾದ್ಕೊತೀನಿ, ಚೆನ್ನಾಗಿ ಸಾಫ್ಟಾಗಿ ನಾದಬೇಕು. ಹಿಟ್ಟನ್ನು ಮುಂದಕ್ಕೆ ಸಾಗಿಸ್ತಾ ಈ ಹಿಟ್ಟನ್ನು ನಾದ್ಕೋಬೇಕಾಗುತ್ತೆ, ಸ್ಟ್ರೆಚ್ ಮಾಡಬೇಕು ಆ ಥರ. ಸ್ವಲ್ಪ ಬೇಕನ್ಸರಿ ಇದೇ ಗಂಜಿನೇ ಹಾಕ್ಕೊಂಡು ಸಾಫ್ಟಾಗಿ ನಾದ್ಕೋಬೇಕು. ಎರಡು ಕಪ್ ಅಕ್ಕಿ ಹಿಟ್ಟಿಗೆ 20-22 ರೊಟ್ಟಿ ಆಗುತ್ತೆ ನೋಡಿ. ಈ ಥರ ಸಾಫ್ಟಾಗಿ ನಾದ್ಕೋಬೇಕು, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರ್ಬೇಕಿದು. ನೋಡಿ ಈಗ ಇದನ್ನೆಲ್ಲ ಉಂಡೆ ಮಾಡ್ತೀನಿ. ಚಪಾತಿ ಹಿಟ್ಟಿಗಿಂತ ನಾವು ಚಪಾತಿಗೆ ಯಾವ ಸೈಜ್ ಮಾಡ್ತೀವೋ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ತೊಗೋಬೇಕು, ಯಾಕೆಂದರೆ ಇದು ಸುಡುವಾಗ ಸ್ವಲ್ಪ ಶ್ರಿಂಕ್ ಆಗುತ್ತೆ ನೋಡಿ. ಈ ಥರ ಈ ಸೈಜಿಗೆ ಮಾಡಿದ್ರೆ ಸರಿ ಹೋಗುತ್ತೆ. ಎಲ್ಲ ಉಂಡೆನೂ ಈ ಥರ ಮಾಡ್ಕೊತೀನಿ.
ನೋಡಿ ಎಲ್ಲ ರೆಡಿ ಇದೆ. ಈಗ ಇದನ್ನು ನಾನು ರೊಟ್ಟಿ ಪ್ರೆಸರಲ್ಲಿ ಪ್ರೆಸ್ ಮಾಡ್ಕೊತೀನಿ. ನೋಡಿ ಇನ್ನೂ ಇಷ್ಟು ಗಂಜಿ ಉಳಿದಿದೆ, ಅದಕ್ಕೆ ಈ ಗಂಜಿನೂ ಹಾಕ್ಬಿಟ್ಟು ನಾವು ಮಿಕ್ಸ್ ಮಾಡಿದ್ರೆ ಒಂದೊಂದ್ಸರಿ ಮೆತ್ತಗಾಗುತ್ತೆ ಅಂತ ಸ್ವಲ್ಪ ನೀರು ಬಗ್ಗಿಸ್ಕೊಂಡ್ರೆ ನಮಗೂ ಅನುಕೂಲವಾಗಿರುತ್ತೆ. ಇವಾಗ ಇದನ್ನು ಈ ಪ್ರೆಸರಲ್ಲಿ ಪ್ರೆಸ್ ಮಾಡ್ಕೊತೀನಿ. ಎರಡು ಪ್ಲಾಸ್ಟಿಕ್ ತೊಗೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎರಡಕ್ಕೂ ಅಪ್ಲೈ ಮಾಡ್ಕೊತೀನಿ. ಎರಡು ಪ್ಲಾಸ್ಟಿಕ್ ಮಧ್ಯೆ ಈ ಹಿಟ್ಟನ್ನು ಇಟ್ಟು ಪ್ರೆಸ್ ಮಾಡ್ಕೋಬೇಕು. ಎರಡರ ಮಧ್ಯೆ ಹಿಟ್ಟು ಪ್ರೆಸ್ ಮಾಡ್ತಾ ಇದ್ದೀನಿ. ನೀವು ಮಾಮೂಲಿ ಪೂರಿ ಪ್ರೆಸರಲ್ಲಿ ಬೇಕಾದ್ರೂ ಮಾಡ್ಬೋದು, ನಾನು ಯಾವಾಗಲೂ ಇದೇ ಪ್ರೆಸರಲ್ಲೇ ಮಾಡೋದು. ನೋಡಿ ಇಷ್ಟು ದೊಡ್ಡದಾಗಿ ಪ್ರೆಸ್ ಮಾಡಿದ್ದೀನಿ. ಸ್ವಲ್ಪ ದಪ್ಪಕ್ಕಿರುತ್ತೆ. ಎಲ್ಲ ಉಂಡೆಗಳನ್ನೂ ನಾನು ಈ ಥರ ಪ್ರೆಸ್ ಮಾಡಿಟ್ಕೊತೀನಿ. ನಿಮ್ಮ ಹತ್ರ ಪ್ರೆಸರ್ ಇಲ್ಲದೆ ಹೋದರೆ ಡೈರೆಕ್ಟ್ ಹಂಗೆ ಅಕ್ಕಿ ಹಿಟ್ಟಲ್ಲಿ ಅದ್ಬಿಟ್ಟು ರಾಚ್ಬೋದು. ಯಾರಾದರೂ ಗೆಸ್ಟ್ ಬಂದಾಗ ಈ ಥರ ತಿಂಡಿಗಳನ್ನ ಮಾಡಿದ್ರೆ ನಾವು ಮೊದಲೇ ಎಲ್ಲ ರೆಡಿ ಮಾಡಿ ಇಟ್ಕೋಬೋದು, ಅವ್ರು ಬಂದಾಗ ಈಸಿಯಾಗಿ ತಿಂಡಿ ಸರ್ವ್ ಮಾಡ್ಬೋದು. ಎಲ್ಲ ಉಂಡೆಗಳನ್ನ ಈ ಥರ ಪ್ರೆಸ್ ಮಾಡಿಕೊಂಡು ನಾನೊಂದು ಸ್ವಲ್ಪ ಇದನ್ನು ಲಟ್ಟಿಸ್ಕೊತೀನಿ. ಆಮೇಲೆ ಇದು ಸೇಮ್ ಚಪಾತಿಗೆ ಎಷ್ಟು ಟೈಮ್ ತೊಗೊಳುತ್ತೋ ಇದಕ್ಕೂ ಅಷ್ಟೇ ಟೈಮ್ ಆಗುತ್ತೆ. ಚಪಾತಿಗಾದರೆ ನಾವು ಮಾಡ್ತಾ ಮಾಡ್ತಾ ಹಂಗೆ ಸುಟ್ಕೊಡ್ತೀವಿ, ಇದಕ್ಕೆ ನಾವು ಫಸ್ಟೇ ಮಾಡಿ ಇಟ್ಕೊಂಡು ಆಮೇಲೆ ಸುಟ್ಕೊಡ್ತೀವಿ. ಎಲ್ಲ ಒಂದೇ ಆಗುತ್ತೆ, ಟೈಮ್ ಎಲ್ಲ ಒಂದೇ ತೊಗೊಳುತ್ತೆ. ನೋಡಿ ಎಲ್ಲ ಪ್ರೆಸ್ ಮಾಡಾಗಿದೆ. ಇವಾಗ ಇದನ್ನು ಅಕ್ಕಿ ಹಿಟ್ಟಲ್ಲಿ ಅದ್ಬಿಟ್ಟು ಸ್ವಲ್ಪ ತೆಳುವಾಗಿ ರಾಚ್ಕೊತೀನಿ. ಬಿಗಿನರ್ಸ್ ಆದರೆ ಒಂದು ಸ್ವಲ್ಪ ನಿಧಾನಕ್ಕೆ ರಾಚ್ಕೊಳ್ಳಿ, ಮಾಡ್ತಾ ಮಾಡ್ತಾ ಈಸಿಯಾಗಿ ಬರುತ್ತೆ. ಅಭ್ಯಾಸ ಇರೋರಿಗಾದರೆ ಬೇಗ ಮಾಡ್ಕೋಬೋದು. ಇದು ಚಪಾತಿ ಹಿಟ್ಟಿನ ಥರ ಫಾಸ್ಟಾಗಿ ರಾಚೋಕ್ಕಾಗಲ್ಲ, ಒಂದು ಸ್ವಲ್ಪ ನಿಧಾನಕ್ಕೆ ರಾಚಿ ರಾಚ್ತಾ ರಾಚ್ತಾ ಈಸಿಯಾಗಿ ಮಾಡ್ಕೋಬೋದು. ಒಂದ್ಸರಿ ಪ್ರೆಸ್ ಮಾಡಿಬಿಟ್ಟು ಈ ಥರ ರಾಚೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ. ನೋಡಿ ಈ ಥರ ಇಷ್ಟು ತೆಳುವಾಗಿದ್ದರೆ ಸರಿ ಹೋಗುತ್ತೆ. ನೋಡೋಕ್ಕೆ ಇಷ್ಟು ದೊಡ್ಡದಾಗಿರ್ಬೋದು, ಆದರೆ ಇದು ಸುಟ್ಟಾಗ ಒಂದು ಸ್ವಲ್ಪ ಚಿಕ್ಕದಾಗುತ್ತೆ. ನೋಡಿ ಈಗ ಹೆಂಚು ಕಾದಿದೆ. ಒಂದು ರೊಟ್ಟಿ ಹಾಕ್ಕೊಂಡು ಟರ್ನ್ ಮಾಡ್ತೀನಿ ಒಂದು ಸ್ವಲ್ಪ ಗುಳ್ಳೆ ಗುಳ್ಳೆ ಬಂದಾಗ. ನೋಡಿ ಎಷ್ಟು ಚೆನ್ನಾಗಿ ಗುಬ್ಬಿ ಬಂದಿದೆ ಅಂತ. ಸಾಫ್ಟಾಗೂ ಇರುತ್ತೆ, ಬೇಕಂದರೆ ಕ್ರಿಸ್ಪಿಯಾಗೂ ಮಾಡ್ಕೋಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋಬೋದು. ನಿಮ್ಗೆ ಎಣ್ಣೆ ಬೇಡ ಅಂದರೆ ಡ್ರೈ ರೋಸ್ಟು ಮಾಡ್ಬೋದು, ಅದನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ನಿಮಗೆ ಕ್ರಿಸ್ಪಿಯಾಗಿ ಬೇಕು ಅಂದರೆ ಕ್ರಿಸ್ಪಿಯಾಗಿ ಮಾಡ್ಬೋದು, ಸಾಫ್ಟಾಗಿ ಬೇಕಂದರೆ ಸಾಫ್ಟಾಗಿ ಮಾಡ್ಬೋದು. ನೋಡಿ ಆಗಿದೆ. ಈಗ ಇನ್ನೊಂದು ನಾನು ಡ್ರೈ ಆಗಿ ಮಾಡಿಕೊಂಡು ತುಪ್ಪ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಈ ರೊಟ್ಟಿ ತೊಗೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ತುಪ್ಪ ಹಾಕಿದ್ದೀನಿ ಇದಕ್ಕೆ. ಇದಕ್ಕೆ ಸುಡಕ್ಕೆ ಎಣ್ಣೆ ಹಾಕಿಲ್ಲ, ಅದರಿಂದ ನಾನು ತುಪ್ಪ ಹಾಕಿದ್ದೀನಿ. ಬೇಡ ಅಂದರೆ ಡ್ರೈ ರೊಟ್ಟಿನೂ ತೊಗೋಬೋದು, ಚೆನ್ನಾಗಿರುತ್ತೆ. ನಾನೀಗ ಇನ್ನೊಂದು ರೊಟ್ಟಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಯಾವಾಗಾದ್ರೂ ಒಂದೊಂದ್ಸಲಿ ಗೊಜ್ಜು ಕಡಿಮೆ ಬಿದ್ದಿರುತ್ತೆ ಅಂತ ಟೈಮಲ್ಲಿ ರಸಂ ಪೌಡರ್ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಿ ನಮ್ಗೆ ರುಚಿಗೆ ಬೇಕಾದಷ್ಟು ನಿಂಬೆ ರಸ ಹಿಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಿಬಿಟ್ಟು ಟೇಸ್ಟ್ ನೋಡಿ ಸರಿ ಮಾಡ್ಕೊಳ್ಳಿ. ಈ ರೊಟ್ಟಿನ ಫಸ್ಟು ಡ್ರೈ ಆಗಿ ಸುಟ್ಕೋಬೇಕು, ಒಂದು ಸ್ವಲ್ಪ ರೋಸ್ಟಾಗಿ ಸುಟ್ಕೊಳ್ಳಿ, ಚೆನ್ನಾಗಾಗುತ್ತೆ ಈ ರೊಟ್ಟಿ. ನೀವು ಈ ರೊಟ್ಟಿ ಒಂದ್ಸಲ ಟ್ರೈ ಮಾಡಿ ನೋಡಿ, ಗೊಜ್ಜಿನ ಜೊತೆ ತಿನ್ನೋದು ಬಿಟ್ಬಿಟ್ಟು ಇದೇ ರೊಟ್ಟಿ ಮಾಡ್ಕೊತೀರಾ, ಖಾರ ಪುಡಿ ಹಾಕಿರುವಂಥ ರೊಟ್ಟಿ ತುಂಬ ರುಚಿಯಾಗಿರುತ್ತೆ. ನೋಡಿ ಇವಾಗ ಇದಾಗಿದೆ. ಸ್ವಲ್ಪ ರೋಸ್ಟಾಗಾದಮೇಲೆ ನಾವು ಖಾರ ಪುಡಿನ ನೀರಲ್ಲಿ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅದನ್ನು ಒಂಚೂರು ಸ್ಪ್ರೆಡ್ ಮಾಡಿ ಕ್ಲೀನಾಗಿ ಹಚ್ಕೋಬೇಕು.
ಕ್ಲೀನಾಗಿ ಹಚ್ಕೊಂಡ್ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ತುಂಬ ಕಪ್ಪಾಗೋಗುತ್ತೆ. ನೋಡಿ ರೊಟ್ಟಿ ಆಗಿದೆ. ಎಲ್ಲರೂ ಒಂದ್ಸಲ ಈ ರೊಟ್ಟಿ ಟ್ರೈ ಮಾಡಿ ನೋಡಿ. ವೈಟ್ ಚಪಾತಿ ಅಥವಾ ರಾಚಿನ ರೊಟ್ಟಿ ಈಸಿಯಾಗಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ಲ, ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂತು ಅಂತ ಕಮೆಂಟ್ ಮೂಲಕ ನಂಗೆ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ದಲೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಣ್ಣೆಗಾಯಿ ಗೊಜ್ಜು ಮಾಡೋದು ನೋಡಿದ್ರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.